ಬ್ರೇಕ್ ನ ಬಳಿಕ ಮತ್ತೆ ಪುಟ್ಟ ಪ್ರಪಂಚ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ಅನುಶ್ರೀ ಕೇಕಟ್ಕ ಮತ್ತೆ ತುಷಾರ್ ಗೌಡ. ಅವರ ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು, ಅದೇ ರೀತಿ ಅವರ ಆಸಕ್ತಿಗಳ ಬಗ್ಗೆ ಕೂಡ ಅವ್ರು ಮಾತಾಡ್ತಾ ಇದ್ರು. ಬನ್ನಿ ಮಕ್ಕಳ ಇನ್ನಷ್ಟು ಮಾತಾಡ್ಸೋಣ. ಹೇಳ್ತಾ ಇದ್ರಿ ನೀವು ತುಂಬಾ ತುಂಟ ಹುಡುಗ ಅಂತೇಳ್ಬಿಟ್ಟು. ತುಷಾರ್ ಪ್ರಕಾರ ಅನುಶ್ರೀ ಹೇಗೆ, ಸೈಲೆಂಟಾ ಅಥವಾ ನಾಟ್ ಇನ್ ಫೈರಿಂಗ್? ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಒಳ್ಳೆ ಹುಡುಗಿನ ಏನ್ ತಂಟೆ ಎಲ್ಲ ಏನ್ ಮಾಡೋದಿಲ್ಲ. ನೀವಿಬ್ರು ಫ್ರೆಂಡ್ಸ್ ಆಗಿದ್ರೆ, ಸೊ ಫ್ರೆಂಡ್ಸ್ ಅಂತ ಹೇಳಿದ್ರೆ ನಿಮ್ಮದ್ರಲ್ಲಿ ಕಲಿಯೋದ್ರಲ್ಲಿ ಯಾರು ತುಂಬಾ ಚೆನ್ನಾಗಿದ್ದೀರಿ? ಕಲಿಯೋದ್ರಿಂದ ಯಾವ್ದ್ರಲ್ಲಿ ಕಲಿಯೋದ್ರಲ್ಲಿ? ಸ್ಕೂಲಲ್ಲಿ. ಸ್ಕೂಲಲ್ಲಿ ಗರ್ಲ್ಸ್ ಅಲ್ವಾ, ಚೆನ್ನಾಗಿ ಓದ್ತೀರಾ, ಸ್ಕೂಲಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಿ. ಸೊ ಮನೆಯಲ್ಲಿ ಅಂದ್ರೆ ನಿಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟಡೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡು ಅಂತಾರ, ಅಥವಾ ಈ ರೀತಿ ದುಃಖ ಹೋಗು ನಿನ್ನ ಆಸಕ್ತಿಗೋ ಇದು ಮಾಡು ಅಂತಾರ? ಅಂದರೆ ಸ್ಟಡೀಸ್ ಮೇನ್ ಅಲ್ವಾ, ಅದು ಸೈಡಲ್ಲಿ ಇಟ್ಕೋ, ಸ್ಟಡೀಸಿಗೆ ಜಾಸ್ತಿ ಇಟ್ಕೊಡು ಅಂತ ಹೇಳ್ತಾರೆ. ಸುಮಾರು ಶೋಸ್ ಎಲ್ಲ ಕೊಟ್ಟಿದ್ರಿ, ತುಂಬ ನೆನಪಲ್ಲಿ ಉಳ್ಕೊಳ್ಳೋ ಶೋ ಯಾವುದು ನಿಮಗೆ ತುಂಬ ಸ್ಪೆಷಲ್ ಅಂತ ಅನಿಸಿರುವಂಥದ್ದು? ಅಂದರೆ ನಮ್ಮ ಮನೆ ಪಕ್ಕ ಒಂದು ಅಲ್ಲಿ ಬರ್ಡೇ ಪಾರ್ಟಿ ಇತ್ತು, ಅಲ್ಲಿ ಮಾಡಿದ್ ತುಂಬ ಅಲ್ಲಿ ಮಾಡಿದ್ರಿ. ಓಕೆ, ನೀವು ಹಾಡು ಕೂಡ ಹೇಳಬೇಕು ನಮಗೋಸ್ಕರ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಒಂದು ಸಣ್ಣ ವಿಟಿ ಮಾಡಿದ್ದೀವಿ, ನೋಡ್ಕೊಂಬರೋಣ. ಎಸ್, ಅನುಶ್ರೀ ಕೆ ಕಟ್ಕ ಅವರು ಕೆಲವೊಂದು ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು, ಅದೇ ರೀತಿ ಅವರು ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದಾರೆ. ಅವರ ಪ್ರತಿಭೆಯನ್ನು ತೋರಿಸುವಂತಹ ಒಂದು ಪುಟ್ಟ ವಿಡಿಯೋ ನಮ್ಮ ಜೊತೆ ಇದೆ, ಅದನ್ನು ನೋಡ್ಕೊಂಬರೋಣ. ಸುಂದರವಾಗಿರುವಂಥ ಒಂದು ವಿಡಿಯೋ, ನಿಮ್ಮ ಟ್ಯಾಲೆಂಟ್, ನೀವು ಸ್ಟೇಜ್ ಮೇಲೆ ಯಾವ ರೀತಿ ಇರ್ತೀರಿ, ಇದನ್ನೆಲ್ಲ ತೋರಿಸುವಂಥ ಒಂದು ವಿಷುವಲ್ಸ್ ಎಲ್ಲ ನೋಡ್ಕೊಂಬಂದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಹೇಳಿ, ಈಗ ಏನಂತ ಹೇಳಿದರೆ, ಈಗ ಸ್ಟೇಜ್ ಫಿಯರ್ ಎಲ್ಲ ತುಂಬಾ ಕಡಿಮೆ ಅಂತ ಹೇಳಿದ್ರಿ, ತಪ್ಪು ಮಾಡ್ತೀರಾ ಸ್ಟೇಜಲ್ಲಿ ನೀವು? ಕೆಲವು ಸರ್ತಿ ಕಮ್ಮಿ ಪ್ರಾಕ್ಟೀಸ್ ಇದ್ದರೆ ಕೆಲವೊಮ್ಮೆ ಮಿಸ್ ಆಗ. ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಅಂದರೆ ಸಾಂಗ್ ಅಲ್ಲೇ ಕೇಳಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀರಿ. ಓಕೆ, ತುಷಾರ್, ಈಗ ನೀವು ಡಿ ಕೆ ಡಿ ಹೋಗಿದ್ರಿ, ಡ್ರಾಮಾ ಜೂನಿಯರ್ಸ್ ಹೋಗಿರಿ, ತಪ್ಪುಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರಿ? ತಪ್ಪಾಗಿರೋದಿದೆಯಾ? ಡ್ರಾಮಾ ಜೂನಿಯರ್ಸ್ ಅಲ್ಲಿ ನಾನು ತಪ್ಪು ಮಾಡಿರಲಿಲ್ಲ, ಡೈಲಾಗ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೆ. ಮತ್ತೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಒಂದ್ ಸತಿ ಏನೋ ಮಿಸ್ ಆಗಿತ್ತು ಅಷ್ಟೇ, ಒಂದ್ ಸತಿ ಮಿಸ್ ಆಗಿತ್ತು. ಹೇಗ್ ಮ್ಯಾನೇಜ್ ಮಾಡಿದ್ರಿ? ಅಂದ್ರೆ ಗ್ರೂಪ್ ಅಲ್ಲಿ ಸೋಲೋ ಆದ್ರೆ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು, ಗ್ರೂಪ್ ಅಲ್ಲಿ ಮಾಡೋದು ತುಂಬಾ ಕಷ್ಟ. ಹೇಗಾದ್ರೂ ಒಂದೇ ಅವರೊಂದು ಈ ಕಡೆ ಟರ್ನ್ ಆದ್ರೆ ನಾನು ಈ ಕಡೆ ಟರ್ನ್ ಆಗ್ತಾ ಇದ್ದೆ, ಅವ್ರ ಆ ಕಡೆ ಕೂರ್ತಿದ್ರೆ ನಾನು ಈ ಕಡೆ ಕೂರ್ತಿದ್ದೆ, ಆ ತರ ಮಿಸ್ಟೇಕ್ ಆಗ್ತಿತ್ತು. ಅದಂದ್ರೆ ಗ್ರೂಪ್ ಅಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ, ಅಂದ್ರೆ ನಾವು ಇಬ್ರು ಕಪಲ್ಸ್ ಇದ್ವಲ್ಲ, ಆಗ ಅವರಿಬ್ರು ನಾವಿಬ್ರು ಬೇರೆನೆ ಮಾಡ್ತಿದ್ವಿ, ಅವ್ರ ಗ್ರೂಪ್ ಬೇರೆ ಮಾಡ್ತಿದ್ವಿ. ಅದನ್ನ ನೋಟ್ ಮಾಡ್ತಾ ಇದ್ರ ಜಡ್ಜಸ್ ಎಲ್ಲ, ನೋಟ್ ಆಗಿತ್ತ ಅದು ನೀವು ಮಾಡಿರೋ ತಪ್ಪು? ತರ ತಪ್ಪು ಮಾಡಿರ್ಲಿಲ್ಲ, ಸೊ ಮ್ಯಾನೇಜ್ ಮಾಡ್ತಾ ಇದ್ರಿ. ಓಕೆ, ಫೈನ್. ಎರಡು ರಿಯಾಲಿಟಿ ಶೋ ನಲ್ಲಿ ಕೂಡ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ಯಾವ ಪರ್ಫಾರ್ಮೆನ್ಸ್ಗೆ? ಯಾವಾಗ ನನಗೆ ಒಂದು ಡಬಲ್ ಕ್ಯಾರೆಕ್ಟರ್ ಮಾಡಿದೆ, ಅಂದ್ರೆ ಒಂದೇ ಸ್ಕ್ರಿಪ್ಟ್ ಅಲ್ಲಿ, ಡ್ರಾಮಾ ಜೂನಿಯರ್ಸ್ ಅಲ್ಲಿ ಒಂದೇ ಸ್ಕ್ರಿಪ್ಟ್ ಅಲ್ಲಿ ಎರಡು ಕ್ಯಾರೆಕ್ಟರ್ ಮಾಡಿದೆ, ಒಂದು ಟೋಟಲಿ ನೆಗೆಟಿವ್ ಕ್ಯಾರೆಕ್ಟರ್, ಒಂದು ಟೋಟಲಿ ಪಾಸಿಟಿವ್. ಅಂದ್ರೆ ಒಂದು ಶಿವನ್ ಕ್ಯಾರೆಕ್ಟರ್, ಇನ್ನೊಂದು ಒಂದು ಒಂದು ಬ್ರಾಹ್ಮಣ ಶಿಶ್ನಾಳ ಶರೀಫ್ ನಾಟಕದಲ್ಲಿ ಮಾಡಿರೋದು. ಅದ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಆ ಸೀತಾರಾಮ್ ಸರ್ ಒಂದು ಮಾತು ಹೇಳಿದ್ರು, ಫಸ್ಟ್ ರ್ಯಾಂಕ್ ಹುಡುಗನ್ಗೆ ಏನ್ ಹೇಳಿದ್ರು ಕಮ್ಮಿನಿ ಅಂತ ಹೇಳಿದ್ರು, ಅದನ್ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಅದರಲ್ಲಿ ಸಿಕ್ಕಿದ ತುಂಬಾ ಟಿಪ್ಸ್ ನಂಗೆ ತುಂಬಾ ಹೆಲ್ಪ್ ಆಯ್ತು ನಂಗೆ. ಅಂದ್ರೆ ಡೈಲಾಗ್ ಹೇಳ್ಬೇಕಾದ್ರೆ ಒಬ್ಬನೊಬ್ಬನ ಮುಖ ನೋಡ್ಕೊಂಡು ಹೇಳ್ಬೇಕು, ಆಮೇಲೆ ಡೈಲಾಗ್ ಹೇಳ್ಬೇಕಾದ್ರೆ ಅದನ್ನ ಅದಕ್ಕೆ ರಿಯಾಕ್ಷನ್, ಅಪೋಸಿಟ್ ರಿಯಾಕ್ಷನ್ ಕೊಡ್ಬೇಕು, ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು ನನಗೆ. ಅದ್ ಆ ಎರಡು ಕ್ಯಾರೆಕ್ಟರ್ ಅಂದ್ರೆ 30 ಸೆಕೆಂಡ್ ಅಲ್ಲಿ ಟೈಮ್ ಇರೋದು, ಅದ್ ಎರಡು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕು, ಅದಕ್ಕೆ ನಮ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು ಕೂಡ. ಅದ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತಾ? ಕಾಂಪ್ಲಿಮೆಂಟ್ಸ್ ನಿಮ್ಗೆ. ಓಕೆ, ನಿಮ್ಮ ರಿಹರ್ಸಲ್ ಟೈಮ್, ಪ್ರಾಕ್ಟೀಸ್ ಟೈಮ್, ಅಥವಾ ಶೋ ಬಿಟ್ಟು ಬೇರೆ ಟೈಮ್ ಅಲ್ಲಿ ಎಲ್ಲ ಹೇಗಿರ್ತಾ ಇತ್ತು ಅಲ್ಲಿ?
ಶೋ ಬಿಟ್ಟು ಬೇರೆ ಟೈಮಲ್ಲೆಲ್ಲ ಆಟ ಆಡ್ತಾ ಇದ್ವಿ ಅಂದ್ರೆ ನಾಲ್ಕು ಮೆಂಟರ್ಸ್ ಗಳಿದ್ರು ನಮ್ಗೆ, ಆಗ ನಾಲ್ಕು ಮೆಂಟರ್ಸ್ ಗಳು ಕೂಡ ನಮ್ಗೆ ಆಟ ಆಡಿಸ್ತಾ ಇದ್ರು ಒಬ್ಬರನ್ನೊಬ್ರು, ಎಲ್ಲ ಒಂದು 15-18 ಜನ ಇದ್ವಿ. ಬರ್ತಾ ಬರ್ತಾ ಒಬ್ಬೊಬ್ರೆ ಕಮ್ಮಿ ಆಗ್ತಾ ಬಂದ್ರು. ಲಾಸ್ಟ್ 30-18 ಆಯ್ತು, 18-10 ಆಯ್ತು, 10-8 ಆಯ್ತು, 8-4 ಆಯ್ತು. ಲಾಸ್ಟ್ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಆಗ್ತಾ ಬಂದ್ರು. ಆಗ ಎಲ್ಲಿ ಒಬ್ಬೊಬ್ರು ಎಲಿಮಿನೇಟ್ ಆಗ್ಬೇಕಾದ್ರೆ ಬೇಜಾರಾಗ್ತಾ ಇತ್ತು. ಆ ರೀತಿ ಎಕ್ಸ್ಪೀರಿಯನ್ಸ್. ಓಕೆ, ಇನ್ನು ಸ್ಕೂಲ್ ಬಗ್ಗೆ ಹೇಳಿ, ನೀವು ಟೀಚರ್ಸ್ ಎಲ್ಲ ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ ನಿಮ್ಮ ಸ್ಕೂಲಲ್ಲೆಲ್ಲ? ಆ ರಿಯಾಲಿಟಿ ಶೋಗೆ ಹೋಗಿ ಬಂದ ನಂತರ ಯಾವ ರೀತಿ ಅವ್ರು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಹೇಗೆ ಅಂದ್ರೆ, ಈಗ ಮುಂಚೆ ಹೇಗೆ ಹೋಗಿದ್ನೋ ಹಾಗೆ ಈಗಲೂ ಟ್ರೀಟ್ ಮಾಡ್ತಾರೆ. ಮಾಮೂಲಿ ಆಸ್ ಅ ಸ್ಟೂಡೆಂಟ್ ಆಗಿ ಟ್ರೀಟ್ ಮಾಡ್ತಾರೆ. ಮತ್ತೆ ಸ್ಟಡೀಸ್ ಅಲ್ಲಿ ಟೀಚರ್ಸ್ ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಎಲ್ಲಾದ್ರೂ ಬೇರೆ ಕಡೆಗೆ ಹೋದ್ರೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು ಒಂದೆರಡು ದಿನ ಎಲ್ಲ. ಆಮೇಲೆ ನೋಟ್ಸ್ ಕಂಪ್ಲೀಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ರು, ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ರು ನನಗೆ. ಆಮೇಲೆ ನಾನು ಕಲಿತಾ ಇರೋದು ಸೈಂಟ್ ಜೋಸೆಫ್ ಸ್ಕೂಲಲ್ಲಿ, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ನಾನು ಜೋಸೆಫ್, ನಾನು ಸೈಂಟ್ ಜೋಸೆಫ್ ಸ್ಕೂಲ್ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅಷ್ಟು ಹೆಲ್ಪ್ ಮಾಡಿದ್ದಕ್ಕೆ. ಓಕೆ, ಸೊ ಸ್ಟೇಜ್ ಅಲ್ಲಿ ಏನು ಮಿಸ್ಟೇಕ್ ಮಾಡ್ತಾನೆ ಇರ್ತಿರ್ಲಿಲ್ಲ ಅಂತ ಹೇಳಿ, ನಾನು ಡ್ರಾಮಾ ಜೂನಿಯರ್ಸ್ ಹೋಗೋ ಮುಂಚೆ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ನಾನು ಒಂದೇ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ವಿ. ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ಒಂದ್ ಎರಡ್ ಸತಿ ಮಿಸ್ ಆಗಿತ್ತು. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಅದೆಲ್ಲ ಗೊತ್ತಾಯ್ತು, ಹೇಗ್ ಮ್ಯಾನೇಜ್ ಮಾಡ್ಬೇಕು, ಅದನ್ನ ಮರ್ತ್ ಹೋದ್ರೆ ಹೇಗ್ ಮಾಡೋದು, ಮರ್ತ್ ಹೋಗ್ಬಾರ್ದು, ಅದೆಲ್ಲ ಟಿಪ್ಸ್ ಎಲ್ಲ ಕೊಡ್ತಾ ಇದ್ರು ಮೆಂಟರ್ಸ್ ಎಲ್ಲ. ಅದು ಆಮೇಲೆ ಮರೆಯಕ್ ಆಗ್ಲಿಲ್ಲ ನಮ್ಗೆ, ಮರೆಯಕ್ ಚಾನ್ಸ್ ಸಿಗ್ಲಿಲ್ಲ, ಚಾನ್ಸ್ ಸಿಗ್ಲಿಲ್ಲ. ಓಕೆ, ದಿ ಬೆಸ್ಟ್ ಮೂಮೆಂಟ್ ನಿಮ್ಗೆ ರಿಯಾಲಿಟಿ ಶೋನಲ್ಲಿ ಯಾವ್ದಿತ್ತು? ನಾನು ಸೆಲೆಕ್ಟ್ ಆಗಿದ್ದು, ಫಸ್ಟ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದೆ. ಸೊ ಆ ಟೈಮಲ್ಲಿ ಯಾವ್ದು ನೀವು ಆಕ್ಟ್ ಕೊಟ್ಟಿದ್ರಿ? ಆ ಟೈಮಲ್ಲಿ ನೀವು ಹೇಳಿದ್ರಿ ಆಳ್ವಾಸ್ ಅಲ್ಲಿ ನನಗೆ ಅಜ್ಜಿದೊಂದು ಅದು ಪ್ರತಿಭಾ ಕಾರಂಜಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಜ್ಜಿದೊಂದು ಮಾಡಿದ್ದೆ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು. ಆಗ ಜೀವನ್ ರಾಮ್ ಸರ್ ಅಂತಿದ್ದಾರೆ ರಂಗಮ್ಮನೆ ನಮ್ಮ ಸುಳ್ಯದಲ್ಲಿ, ಅವ್ರು ನಂಗೆ ಅದಕ್ಕೆ ಡೈಲಾಗ್ ಎಲ್ಲ ಹೇಳ್ಕೊಟ್ಟು. ಆ ಡೈಲಾಗ್ ಹೇಳ್ಬೋದಾ ಈಗ ಒಂದ್ಸಲ ನೆನಪಿದೆಯಾ? ಹೇಳಿ. ಒಂದು ಕಾಲದಲ್ಲಿ ತುಂಬಿದ ಮನೆ, ಯಜಮಾನರು, ಅತ್ತೆ ಮಾವ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿದ್ದು, ಅದೀಗ ನಾನು ಯಾರು? ಆಗ ಹಬ್ಬ ಹರಿದಿನ ಹಾಡು ಕುಣಿತ ತುಂಬಿ ತುಳುಕುತ್ತಿತ್ತು, ಆದ್ರೆ ಈಗ ನನ್ನ ಮಗ ಅಮೇರಿಕ ಡಾಕ್ಟ್ರು, ಮಗಳು ದುಬೈಲಿರೋದು ಇಂಜಿನಿಯರ್. ಮಗ ಫೋನ್ ಮಾಡಿ ಒಂದು ವಾರ ಆಯ್ತು, ನಾನೇ ಮಾಡ್ತೀನಿ. ವಾಹ್, ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಬರ್ತಾ ಇದೆ. ತುಂಬಾ ಪ್ರಾಕ್ಟೀಸ್ ಮಾಡ್ತೀರಾ? ಡೈಲಾಗ್ ನಾನೇ ಓನ್ ಆಗಿ ಹಾಕೋತೀನಿ. ಮತ್ತೆ ಪ್ರಾಕ್ಟೀಸ್ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಎಕ್ಸ್ಪ್ರೆಷನ್ ಕೊಡೋದು, ಅದಕ್ಕೆ ರಿಯಾಕ್ಷನ್ ಕೊಡೋದು. ಸುಮ್ಮನೆ ನಾನೇ ನನ್ನ ಪಾಡಿಗೆ ಒಂಥರ ರಿಯಾಕ್ಷನ್, ರಾಜಂದು, ಮಂತ್ರಿದು, ರಾಣಿದು ಎಲ್ಲ ಮಾಡ್ತಾನೆ ಇರ್ತೀರಿ, ಕ್ರೇಜಿ ಥಿಂಗ್ಸ್ ಎಲ್ಲ. ಓಕೆ ಫೈನ್, ಈಗ ಅನುಶ್ರೀ ಅವ್ರನ್ನ ಕೇಳ್ಬೇಕು. ನಾನು ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ನಾವು ಬಿ ಟಿ ಕೂಡ ನೋಡಿದ್ವಿ ನಿಮ್ಮ ಬಗ್ಗೆ. ಸೊ ಹಾಡು ಹೇಳ್ತೀನಿ ಅಂತ ಹೇಳಿದ್ರಿ, ನಮಗೋಸ್ಕರ ಒಂದು ಹಾಡು ಹೇಳ್ಬೋದಾ? ಹೇಳಿ. ನೂರು ವರುಷ ಸಾಲದು ಅಮ್ಮನ ಪ್ರೀತಿಸಲು, ಕೋಟಿ ಜನುಮ ಸಾಲದು ಋಣವ ತೀರಿಸಲು, ಗುಡಿಯು ಗೋಪುರವೃತ್ತವು ನೇಮವು ಏತಕ್ಕೆ ಬೇಕು, ಹೆತ್ತ ತಾಯಿಯ ಸೇವೆ ಮಾಡುವ ಭಾಗ್ಯವೇ ಸಾಕು, ಅಮ್ಮನೆ ನಿಜ ದೈವ ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಸಾವಿರ ದೇವರಿಗೂ ಮಿಗಿಲು ನೀನಮ್ಮ, ಕನಸಿನ ಕಂಗಳ ತುಂಬಿದ ತಾಯಿ, ಮಮತೆಯ ಜೋಗುಳ ಮರೆಯೇನು ತಾಯಿ. ತುಂಬ ಚೆನ್ನಾಗಿ ಹಾಡ್ತೀರಿ. ಸೊ ಮನೇಲಿ ಅನುಶ್ರೀ ಹೇಗಿರ್ತೀರಿ, ಅಪ್ಪ ಅಮ್ಮನ ಜೊತೆ ನೀವೆಷ್ಟು ಜನ ಮಕ್ಕಳು ಹೇಗೆ? ನಾವು ಇಬ್ರು ಮಕ್ಕಳು, ನಂಗೊಂದು ಅಣ್ಣ ಇದ್ದಾರೆ. ಸೊ ಮನೇಲಿ ಅಪ್ಪ ಅಮ್ಮನ ಜೊತೆ ಎಲ್ಲ ಹೇಗಿರ್ತೀರಿ?
ಖುಷಿಯಾಗಿ ಅಲ್ಲ, ಹಾಗಲ್ಲ, ನೀವು ತುಂಬಾ ತುಂಟನ ಆಡ್ತೀರಾ ಅಥವಾ ಅಪ್ಪ ಅಮ್ಮ ರೇಗಿಸ್ತಾ ಇರ್ತೀರಾ? ಸೊ ನಿಮ್ಮನ್ನು ಜಾಸ್ತಿ ಯಾರು ಮುದ್ದು ಮಾಡ್ತಾರೆ? ಅಪ್ಪ. ಅಪ್ಪನೇ ಕೇಳಿಸಿದೆಲ್ಲ ಕೊಡ್ತಾರೆ? ಕೊಡ್ತಾರೆ. ಸೊ ನೀವು ಆಸೆ ಪಟ್ಟಿದ್ದೆಲ್ಲ ಮಾಡ್ತಾರೆ? ಎಲ್ಲ ಇದು ಮಾಡ್ತಾರೆ. ಸೊ ಯಾವುದಕ್ಕೂ ಬೇಡ ಅಂತ ಹೇಳಿರೋದಿಲ್ಲ ಅಂದ್ರೆ ಕೊಡ್ತಾರೆ. ದೊಡ್ಡ ದೊಡ್ಡದೆಲ್ಲ ಎಂತೆಲ್ಲ ಬೇಕು ಅಂತೇಳಿ ಸ್ವಲ್ಪ ಟೈಮ್ ಕೇಳ್ತಾರೆ, ಮತ್ತೆ ಕೊಡ್ತಾರೆ. ಈಗ ಮೂವೀಸ್ ಅಲ್ಲಿ ಕೂಡ ನಿಮ್ಗೆ ಒಂದು ಅಪರ್ಚುನಿಟಿ ಸಿಕ್ಕಿತ್ತು, ಡಾನ್ಸ್ ಇದೆಲ್ಲ. ಸೊ ಯಾವತ್ತಾದ್ರೂ ಯಾವ್ದಕ್ಕಾದ್ರೂ ಒಂದು ಶೋಗೆ ಬೇಡ ಅಂತೇಳಿ ಹೇಳಿದ್ದು ಇದೆಯಾ? ಇಲ್ಲ, ಏನಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಾರೆ. ತುಷಾರ್, ನೀವು ಮೂವಿ ಬಗ್ಗೆ ಹೇಳ್ತಾ ಇದ್ರಿ, ಸೊ ಮೂವಿಯಲ್ಲಿ ಕೂಡ ಆಸಕ್ತಿ ಇದೆ, ಡೈರೆಕ್ಷನ್ ಮಾಡ್ಬೇಕು ಅಂತೇಳಿ. ಸೊ ನಿಮ್ ಪ್ರಕಾರ ನೀವೀಗ ಭರತನಾಟ್ಯಂ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೀರಿ, ಯಾವ್ದು ತುಂಬಾ ಟಫ್ ಅಂದ್ರೆ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದು ಕಷ್ಟನಾ ಅಥವಾ ಈ ರೀತಿ ಕ್ಯಾಮ್ರಾ ಮುಂದೆ ಇದು ಮಾಡೋದು ಕಷ್ಟನಾ? ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಿಮ್ಗೆ ಸಿನಿಮಾದಲ್ಲಿ ಬೇಕಾದಷ್ಟು ಟೇಕ್ ಗಳೆಲ್ಲ ತಗೋಬಹುದು, ಆದ್ರೆ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಟೇಕ್ ತಗೊಳಕಾಗಲ್ಲ. ಒಂದೇ ಒಂದು ಮೂರ್ ದಿನನಾದ್ರೂ ಪ್ರಾಕ್ಟೀಸ್ ಬೇಕೇ ಬೇಕು. ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು. ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ತುಂಬಾ ಈಸಿ ಆಗುತ್ತೆ. ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದ ಪ್ರಾಕ್ಟೀಸ್ ಆದ್ರೆ ಫಿಲಮ್ ಅಲ್ಲಿ ಮಾಡೋದು ಈಸಿ ಆಗುತ್ತೆ. ಆಗ ಫಿಲಮ್ ಅಲ್ಲಿ ಆ ಕ್ಯಾಮ್ರಾ ಫಿಯರ್ ಇರೋದಿಲ್ಲ. ಸೊ ಮನೇಲಿ ತುಷಾರ್ ಹೇಗಿರ್ತೀರಿ? ನಾನು ಮನೇಲಿ ತುಂಬಾ ನಾಟ್ ಇನ್ವಲ್ಲ, ತುಂಬಾ ಡೀಸೆಂಟ್ ಅಲ್ಲ ಆ ರೀತಿ. ಸೊ ಅಪ್ಪ ಅಮ್ಮ ಯಾರು ಇಷ್ಟ ಆಗ್ತಾರೆ ಇಬ್ರಲ್ಲಿ? ಇಬ್ರು ಇಷ್ಟ ಆಗ್ತಾರೆ. ಅಮ್ಮ ಚೂರ್ ಜೋರ್ ಮಾಡ್ತಾರೆ, ಅಪ್ಪ ಚೂರ್ ಫ್ರೆಂಡ್ಲಿ ಆಗಿ. ಅಪ್ಪನ ಸ್ಪೆಷಲ್ ಕ್ಯಾರೆಕ್ಟರ್ ಹೇಳಿ, ಅಮ್ಮನ ಸ್ಪೆಷಲ್ ಕ್ಯಾರೆಕ್ಟರ್ ಹೇಳಿ. ಅಮ್ಮ ಅಂದ್ರೆ ಅವರು ಸ್ಪೋರ್ಟ್ಸ್ ಮ್ಯಾನ್ ಆಗಿ, ಅವ್ರು ನಂಗೆ ಯಾವಾಗ್ಲೂ ಬೈತಾ ಇರ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು. ಅಪ್ಪ ಚೂರ್ ನಾಟಕ ಆ ಕಡೆ ನೀನು ಆಕ್ಟರ್ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಸ್ಪೋರ್ಟ್ಸ್ ಬ್ಯಾಡ್ಮಿಂಟನ್ ಮತ್ತೆ ಅಥ್ಲೆಟಿಕ್ಸ್ ಅಲ್ಲಿ ಇದ್ದೀನಿ. ಇದು ನಾಟಕದಲ್ಲಿ ಡ್ರಾಮಾ ಸಂಗೀತ ಅದನ್ನೆಲ್ಲ ಕಲಿತೀನಿ, ಎರಡು ಮಿಕ್ಸ್ ಅಪ್ ಆಗಿದೆ. ಯಾವೆಲ್ಲ ಮೂವಿ ಮಾಡ್ತಾ ಇದ್ದೀರಿ ಅಟ್ ಪ್ರೆಸೆಂಟ್? ಮೂವಿ ರಿಲೀಸ್ ಆಗಿದೆ, ಓಂ ಶರಣಮಯ್ಯಪ್ಪ ಅಂತ, ಆಮೇಲೆ ಧ್ವಜ ಅಂತ, ಆಮೇಲೆ ಎಳೆಯರು ನಾವು ಗೆಳೆಯರು, ಮೂರು ಮೂವಿ ರಿಲೀಸ್ ಆಗಿದೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ಭೂ ನಾಟಕ ಮಂಡಳಿ ಅಂತ, ಅದೊಂದು ಆರ್ಟ್ ಮೂವಿ. ಆಮೇಲೆ ಪ್ಲೇ ಪ್ರಭುತ್ವ, ಕಿರಿಕ್ಪಾಟಿ ಪ್ರೊಡಕ್ಷನ್ ಅವ್ರ ಭೀಮಸೇನ ನಳ ಮಹಾರಾಜ. ಆಮೇಲೆ ರಂಗಾಯಣ ರಾಘವ ಜೊತೆ ಒಂದು ಫಿಲಮ್ ಇದೆ, ಅದನ್ನ ಮಾಡ್ತೇನೆ. ಸೊ ಸುಮಾರು ಪ್ರಾಜೆಕ್ಟ್ಸ್ ಕೈಯಲ್ಲಿ ಇದೆ ಈಗಾಗಲೇ ಅಲ್ವಾ? ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಾಗ್ಲಿ. ನಾನು ಅನುಷಿನ ಕೊನೆದಾಗಿ ಕೇಳ್ಬೇಕೇನಂತ ಹೇಳಿದೆ, ನಿಮ್ಮ ಡ್ರೀಮ್ಸ್ ಮುಂದೆ ಏನಾಗಬೇಕು ಅಂತ ಹೇಳಿ ತಮ್ಗೆ ಆಸೆ? ನನಗೆ ಅಂದ್ರೆ ಫಿಲ್ಮ್ ಅಲ್ಲೇ ಆಕ್ಟ್ ಮಾಡಿ ಏನಾದರೂ ಫಿಲಮ್ ಅಲ್ಲಿ ಸಾಧಿಸಬೇಕು ಅಂತ ಹೇಳಿ ತಮ್ಗೆ ಆಸೆ. ಖಂಡಿತವಾಗಿ ನಿಮ್ಮ ವಿಶಸ್ ಟ್ರೂ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ತುಷಾರ್, ನಿಮ್ಮ ಡ್ರೀಮ್ಸ್ ತಾವು ಹೇಳಿದ್ರಿ ನೀವು ಡೈರೆಕ್ಟರ್ ಆಗಬೇಕು ಅಂತ, ಅದು ಬಿಟ್ಟು ಒಂದು ಸೀರಿಯಸ್ ಆಗಿ ಒಂದು ಗೋಲ್ ಇಟ್ಕೊಂಡಿದ್ದೀರಾ? ಹೇಗೆ ಸೀರಿಯಸ್ ಆಗಿ ಗೋಲ್ ಇಟ್ಕೊಂಡದಂದ್ರೆ, ನಾನೊಂದು ಒಂದು ಯಾವ ಥರ ಹೇಳ್ತಾರೆ ಎಡಿಟಿಂಗ್ ಎಡಿಟರ್ ಆಗಿ ಹೋಗ್ಬೇಕು ಅಂತ ಆಸೆ ನನಗೆ. ಅಂದ್ರೆ ಫಿಲಮ್ ಲ್ಯಾಂಡಲ್ಲೇ ಹೋಗ್ಬೇಕು ನನಗೆ. ಇನ್ನೊಂದು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ಬೇಕು. ನಾನು ಪರ್ಟಿಕ್ಯುಲರ್ ಆಗಿ ಹೋಗಿರೋದಂದ್ರೆ ಎಡಿಟಿಂಗ್, ಫಿಲಮ್ ಮೇಕಿಂಗ್ ಅಲ್ಲಿ. ಓಕೆ ಓಕೆ. ಸೊ ಅದರಲ್ಲಿ ಜಾಸ್ತಿ ಆಸಕ್ತಿ ಇದೆ ಅಂತ ಹೇಳ್ತಿದ್ದೀರಾ. ಖಂಡಿತವಾಗಿ ಮಕ್ಕಳೇ, ಏನು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೀರಿ ಅದೆಲ್ಲ ನಿಜ ಆಗ್ಲಿ ಅಂತೇಳಿ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಇಬ್ಬರಿಗೆ ಕೂಡ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಹೊತ್ತು ಪುಟ್ಟ ಪ್ರಪಂಚ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅನುಶ್ರೀ, ಅದೇ ರೀತಿ ತುಷಾರ್ ಗೌಡ ಅವರ ಆಸಕ್ತಿಗಳ ಬಗ್ಗೆ ಹಂಚ್ಕೊಂಡ್ರು, ಅದೇ ರೀತಿ ಮುಂದೆ ಯಾವ ರೀತಿ ತಾವು ಬೆಳಿಬೇಕು ಅನ್ನೋ ಕನಸುಗಳ ಬಗ್ಗೆ ಕೂಡ ಹಂಚ್ಕೊಂಡ್ರು. ಈ ಮಕ್ಕಳ ಕನಸುಗಳು ಈಡೇರಲಿ ಆದಷ್ಟು ಬೇಗ, ಇವರ ಫ್ಯೂಚರ್ ಬ್ರೈಟ್ ಆಗಬೇಕು ಅಂತ ಹೇಳಿ ನಿಮ್ಮ ವಿಶಸ್ ಬೇಕು, ನಿಮ್ಮ ಆಶೀರ್ವಾದ ಕೂಡ ಬೇಕು, ನಿಮ್ಮ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಪ್ರತಿಭೆ ಇರುವಂತಹ ಪುಟಾಣಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.